ದೋಸ್ತಿಗಳ ನಡುವೆ ಸೀಟು ಹಂಚಿಕೆಗೂ ಮೊದಲೇ ಮಂಡ್ಯದಲ್ಲಿ ಜೆಡಿಎಸ್ ಫುಲ್ ಆಕ್ಟಿವ್ ಆಗಿದೆ. ಕುಮಾರಸ್ವಾಮಿ ಪುತ್ರ ನಿಖಿಲ್ ಸ್ಪರ್ಧಿಸುವ ಸುಳಿವು ನೀಡಿದ್ದಾರೆ ದೇವೇಗೌಡರು. ಆದರೆ ಕಾಂಗ್ರೆಸ್ ಮಾತ್ರ ನಾಳೆಯ ಸಮನ್ವಯ ಸಮಿತಿಯಲ್ಲಿ ಎಲ್ಲವೂ ತೀರ್ಮಾನ ಆಗಲಿದೆ ಅಂತಿದೆ. ಲೋಕಸಭಾ ಚುನಾವಣೆ ಹತ್ತಿರವಾಗ್ತಿದ್ರೂ ದೋಸ್ತಿಗಳ ನಡುವೆ ಇನ್ನೂ ಕ್ಷೇತ್ರ ಹಂಚಿಕೆ ಫೈನಲ್ ಆಗಿಲ್ಲ. ನಾಳೆಯ ಸಮನ್ವಯ ಸಮಿತಿಯಲ್ಲಿ ಈ ಬಗ್ಗೆ ಚರ್ಚೆಯಾಗುವ ನಿರೀಕ್ಷೆ ಇದೆ. ಆದ್ರೆ ಮಂಡ್ಯ ಕ್ಷೇತ್ರ ಯಾರ ಪಾಲಾಗಲಿದೆ ಎಂಬುದು ಮಾತ್ರ ಕುತೂಹಲ ಕೆರಳಿಸಿದೆ. ಈ ನಡುವೆ ಸುಮಲತಾ ಸ್ವತಂತ್ರ ಸ್ಪರ್ಧೆಯ ವಿಚಾರ ಕಾಂಗ್ರೆಸ್ ಜೆಡಿಎಸ್ ನಿದ್ದೆಗೆಡಿಸಿರೋದಂತೂ ಸುಳ್ಳಲ್ಲ. ಸುಮಲತಾ ಕಂಡ ಹೊಡೆದಿದ್ದಾರೆ ದೋಸ್ತಿಗಳು. ಆದ್ರೆ ಯಾವುದೇ ಕಾರಣಕ್ಕೂ ಮಂಡ್ಯ ಬಿಟ್ಕೊಡಲ್ಲ, ತನಗೇ ಬೇಕು ಅಂತ ಪಟ್ಟು ಹಿಡಿದಿದೆ ಜೆಡಿಎಸ್. ಇಲ್ಲಿಂದಲೇ ಸಿಎಂ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ರಾಜಕೀಯ ಜೀವನ ಆರಂಭಿಸುವ ಸಾಧ್ಯತೆ ಇದೆ. ಹೀಗಾಗಿ ಮಂಡ್ಯನೇ ಸೇಫ್ ಎಂಬ ಲೆಕ್ಕಾಚಾರ ಜೆಡಿಎಸ್ನದ್ದು. ಈ ನಡುವೆ ಮಂಡ್ಯದಿಂದ ಜೆಡಿಎಸ್ ಅಭ್ಯರ್ಥಿಯತ್ತೆ ಸ್ಪರ್ಧೆ, ಅದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಖಡಕ್ ಆಗಿ ಹೇಳಿದ್ದಾರೆ ಸಿಎಂ ಕುಮಾರಸ್ವಾಮಿ. ಈ ಮೂಲಕ ಮಂಡ್ಯದಲ್ಲಿ ನಿಖಿಲ್ ಸ್ಪರ್ಧೆ ಮುನ್ಸೂಚನೆ ನೀಡಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಜನತಾದಳದಿಂದಲೇ ಇರುತ್ತಾರೆ. ಯಾವುದೇ ರೀತಿ ಜನತಾದಳ ಹಿಂದೆ ಸರಿಯತಕ್ಕಂಥ ಪ್ರಶ್ನೆನೂ ಇಲ್ಲ. ನಿಖಿಲ್ ಕುಮಾರಸ್ವಾಮಿ ಅವರು ಏನಾದರೂ ಚುನಾವಣೆ ನಿಲ್ಲಬೇಕು ಅನ್ನೋದಿದ್ದರೆ ಮೈಸೂರಿಗೂ ಹಿಂದೆಲ್ಲ ಪಲಾಯನವಾದ ಮಾಡಬೇಕು ಅನ್ನೋದು ಮಂಡ್ಯದಲ್ಲಿ ನಿಲ್ಲಬೇಕು. ನಾಳೆ ಸಮನ್ವಯ ಸಮಿತಿ ಸಭೆ ನಂತರ ಎರಡು ವಾರಗಳಲ್ಲಿ ಸೀಟು ಹಂಚಿಕೆ ಫೈನಲ್ ಆಗಲಿದೆ ಎಂದಿದ್ದಾರೆ ದೇವೇಗೌಡರು. ಮಂಡ್ಯ ಬಗ್ಗೆಯೂ ಮಾತನಾಡಿರುವ ಅವರು ಮಂಡ್ಯದ ಜನ ನಿಖಿಲ್ ಬೆಂಬಲಿಸಿದ್ದಾರೆ, ನಾನು ಕೂಡ ಜನರ ಒತ್ತಾಯ ಇದ್ರೆ ನಿಲ್ಲುವಂತ ಹೇಳಿದ್ದೇನೆ ಎಂದಿರುವ ಜೆಡಿಎಸ್ ವರಿಷ್ಠರು ನಿಖಿಲ್ ಸ್ಪರ್ಧೆ ಬಗ್ಗೆ ಪರೋಕ್ಷ ಸುಳಿವು ನೀಡಿದ್ದಾರೆ. ಮಹಾಜನತೆ ನಿಖಿಲ್ ಅವರಿಗೆ ಎಲೆಕ್ಷನ್ ಟೈಮಲ್ಲೂ ಕ್ಯಾಂಪೇನ್ ಮಾಡಿಸಿದ್ದಾರೆ. ಈ ಫಿಲಂ ಫೀಲ್ಡಲ್ಲಿ ಸ್ವಲ್ಪ ಗ್ಲ್ಯಾಮರ್ ಇರುತ್ತಲ್ಲ, ಬಂದು ಒತ್ತಾಯ ಮಾಡಿದ್ದಾರೆ. ನಾನು ನಿಂತ್ಕೊಳ್ತೀನಿ ಅಂದರೆ ನಿಂತ್ಕೊಳ್ಬೇಕು ಅಂತ ಹೇಳಿದ್ದು ನಿಜ. ಆದರೆ ಕಾಂಗ್ರೆಸ್ ಮಾತ್ರ ಪರೋಕ್ಷವಾಗಿ ಸುಮಲತಾ ಬೆಂಬಲಕ್ಕೆ ನಿಂತಿರುವಂತೆ ಕಾಣ್ತಿದೆ. ಸುಮಲತಾ ಮಂಡ್ಯದಿಂದ ಟಿಕೆಟ್ ಕೇಳೋದ್ರಲ್ಲಿ ತಪ್ಪಿಲ್ಲ ಎಂದಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ದಿನೇಶ್ ಗುಂಡೂರಾವ್. ಕಾಂಗ್ರೆಸ್ಗೆ ಮಂಡ್ಯ ಟಿಕೆಟ್ ಕೊಟ್ರೆ ಸ್ವಾಭಾವಿಕವಾಗಿ ನಾನು ಸುಮಲತಾ ಅವರಿಗೆ ಬೆಂಬಲಿಸುತ್ತೇನೆ ಎಂದಿದ್ದಾರೆ ಗೃಹ ಸಚಿವ ಎಂ ಬಿ ಪಾಟೀಲ್. ಸಮ್ಮಿಶ್ರ ಸರ್ಕಾರ ಇದೆ, ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅವರು ಕೇಳಬಹುದು, ನಾವು ಕೇಳಬಹುದು. ಆದ್ರೆ ಯಾರು ಜಾಸ್ತಿ ಓಟ್ ತಗೊಂಡಿದ್ದಾರೆ? ನಾವು 3 ಜನ ಎಂಎಲ್ಎ ಇದ್ದೀವಿ, 2 ಜನ ಎಂಎಲ್ಎ ಇದ್ದಾರೆ. ನಾವು ಎಷ್ಟು ಓಟ್ ತಗೊಂಡಿದೀವಿ, ಅವ್ರು ಎಷ್ಟು ಓಟ್ ತಗೊಂಡಿದ್ದಾರೆ? ಮತ್ತು ಈ ಹಿಂದೆ ಆದಂತಹ ಚುನಾವಣೆಗಳಲ್ಲಿ, ಲೋಕಸಭೆ ಚುನಾವಣೆಗಳಲ್ಲಿ ಯಾರ್ಯಾರು ಓಟ್ ತಗೊಂಡಿದ್ದಾರೆ, ಇವೆಲ್ಲ ಚರ್ಚೆಗೆ ಬರ್ತದೆ. ಈ ಚರ್ಚೆ ಬಂದ್ಮೇಲೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಧಾರ ಮಾಡ್ತದೆ. ಒಟ್ಟಲ್ಲಿ ಕ್ಷೇತ್ರಗಳ ಹಂಚಿಕೆಗಿಂತಲೂ ಮಂಡ್ಯ ಕ್ಷೇತ್ರ ದೋಸ್ತಿಗಳ ಪಾಲಿಗೆ ತೀವ್ರ ಸಂಕಷ್ಟ ತಂದೊಡ್ಡಿದೆ. ಸುಮಲತಾ ಅವರ ಎಂಟ್ರಿಯಿಂದ ಕಾಂಗ್ರೆಸ್ ಜೆಡಿಎಸ್ ಆತಂಕಗೊಂಡಿರೋದಂತೂ ಸುಳ್ಳಲ್ಲ. ಮಂಡ್ಯದಲ್ಲಿ ತ್ರಿಕೋನ ಸ್ಪರ್ಧೆ ಆಗುತ್ತಾ, ಇಲ್ಲ ಮೈತ್ರಿ ಅಭ್ಯರ್ಥಿ ವರ್ಸಸ್ ಬಿಜೆಪಿ ಅಭ್ಯರ್ಥಿ ನಡುವೆ ಜಿದ್ದಾಜಿದ್ದಿ ಏರ್ಪಡುತ್ತಾ ಎಂಬುದು ಎರಡು ವಾರಗಳಲ್ಲೇ ಫೈನಲ್ ಆಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ 5.